ಮತ್ತೆ ನಮಸ್ಕಾರ ಎಲ್ರಿಗೂ. ಭಾಗ ಎರಡು ರಿಸರ್ಚ್ ರಿಫ್ರೆಷರ್ ಕೋರ್ಸ್ ನಾವು ಹಿಂದಿನ ಭಾಗದಲ್ಲಿ ಪ್ರಾಬ್ಲಮ್ ಐಡೆಂಟಿಫಿಕೇಷನ್ ಮತ್ತು ಲಿಟ್ರೇಚರ್ ರಿವ್ಯೂ ಅಂತೂ ಅನ್ನುವಂತಹ ಟಾಪಿಕ್ ಮೇಲೆ ಕಲಿತಾ ಇದ್ವಿ. ನಾನು ಆಗಲೇ ಹೇಳಿದಂತೆ ಪ್ರಾಬ್ಲಮ್ ಐಡೆಂಟಿಫಿಕೇಷನ್ ಅಂದರೆ ಒಂದು ಸಮಸ್ಯೆ ಇರುವುದನ್ನು ಗುರುತಿಡಿಯುವುದು, ಅದನ್ನು ಹುಡುಕುವುದು, ಅದನ್ನು ಪ್ರಾಬ್ಲಮ್ ಐಡೆಂಟಿಫಿಕೇಷನ್ ಅಂತ ನಾನು ಹೇಳಿದ್ದೆ. ಇವಾಗ ಈ ಭಾಗದಲ್ಲಿ ಕೆಲವೊಂದು ವಿಭಾಗಗಳನ್ನು ತಗೊಂಡು ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಈಗ ಆರ್ಟ್ಸ್ ಫೀಲ್ಡ್ ಕಲೆ, ಇದರಲ್ಲಿ ಪ್ರಾಬ್ಲಮ್ ಐಡೆಂಟಿಫಿಕೇಷನ್ ಹೇಗೆ ಮಾಡುವುದು, ಏನಾದರೂ ಸಮಸ್ಯೆ ನಿಜವಾಗ್ಲೂ ಇದೆಯಾ ಅನ್ನೋದನ್ನು ಈಗ ನಾವೆಲ್ಲ ನೋಡೋಣ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಹಳ್ಳಿಗಳಲ್ಲಿ ಇವತ್ತು ಬಹಳಷ್ಟು ಜನ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಹಳ್ಳಿಯಿಂದ ಪಟ್ಟಣಕ್ಕೆ ಬಹಳ ಜನ ಬರ್ತಾ ಇದ್ದಾರೆ. ಇದರಿಂದ ಹಳ್ಳಿಯಲ್ಲಿ ಇದ್ದಂತಹ ಕೆಲವು ವಿಶೇಷವಾದ ಕಲೆ, ನೃತ್ಯ, ಡೊಳ್ಳು ಕುಣಿತ, ಇಂತಹ ಕಲೆಗಳು ಮಾಯ ಆಗ್ತಾ ಇವೆ. ಯಾಕಂದ್ರೆ ನಮ್ಮ ಹಳ್ಳಿಗಳು ಇವತ್ತು ಬಹಳ ದುಸ್ಥಿತಿಯಲ್ಲಿವೆ. ಅಲ್ಲಿ ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇದರಿಂದ ಬಹಳಷ್ಟು ಯುವಕರು ಪಟ್ಟಣದ ಹತ್ರ ಪಟ್ಟಣ ಕಡೆ ಸಾಗ್ತಾ ಇದ್ದಾರೆ. ಇದರಿಂದ ಹಳ್ಳಿಯಲ್ಲಿ ಅಥವಾ ಹಳ್ಳಿ ಜನರಲ್ಲಿ ಇದ್ದಂತಹ ಕಲೆ ಇವತ್ತು ಮಾಯ ಆಗ್ತಾ ಇದೆ. ಇದು ಒಂದು ಸಾಮಾಜಿಕ ಸಮಸ್ಯೆ. ಹೌದು, ಸಾಮಾಜಿಕ ಸಮಸ್ಯೆ ಎಂದು ನಾವು ಪರಿಗಣಿಸ್ತೇವೆ. ಸಾಮಾಜಿಕ ಒಂದು ಸಮಸ್ಯೆ ಎಂದು ನಾವು ಕರೆಯಬಹುದು. ಇದರಿಂದ ಬಹಳಷ್ಟು ಹಳ್ಳಿ ಯುವಕರು, ಕಲೆ ಉಳ್ಳವರು, ತಮ್ಮ ಕಲೆಯನ್ನು ಕಳೆದುಕೊಳ್ತಿದ್ದಾರೆ. ಜಾನಪದ ಗೀತೆ ಇರಬಹುದು, ಅವು ಇವತ್ತು ಯಕ್ಷಗಾನ ಇರಬಹುದು, ಡೊಳ್ಳು ಕುಣಿತ ಇರಬಹುದು, ಇವೆಲ್ಲ ಮಾಯ ಆಗ್ತಾ ಇವೆ. ಇದೊಂದು ಸಮಸ್ಯೆ. ಯಾಕೆ ಅಂದ್ರೆ ಬಹಳಷ್ಟು ಹಳ್ಳಿಯ ಜನ ಪಟ್ಟಣ ಸೇರಿದ್ರೆ ಪಟ್ಟಣದಲ್ಲಿ ಒಂದು ಪಾಪ್ಯುಲೇಷನ್, ನಾವೇನಂತೀವಿ, ಜನಸಂಖ್ಯೆ ಹೆಚ್ಚಾಗುತ್ತೆ. ಮತ್ತು ಹಳ್ಳಿಗಳಲ್ಲಿ, ಹಳ್ಳಿಯ ವಾತಾವರಣದಲ್ಲಿ, ಹಳ್ಳಿಯ ಕೆಲಸಗಳನ್ನು ನೋಡಲು ಯಾರಿರೋದಿಲ್ಲ. ಅಕಸ್ಮಾತ್ ಇಂತಹ ಹಳ್ಳಿಯ ಚಟುವಟಿಕೆಗಳು, ಜಾನಪದ ಗೀತೆಯನ್ನು ಸ್ವಲ್ಪ ಪ್ರೋತ್ಸಾಹ ಮಾಡಿದರೆ ಅಂತಹ ಜನರು ಅಲ್ಲೇ ಇರಬಹುದು. ತಮ್ಮ ಕಲೆಯಿಂದ ನಾಲ್ಕು ದುಡ್ಡು ಜಾಸ್ತಿ ಗಳಿಸ್ಕೊಂಡು ಅಲ್ಲೇ ಇರಬಹುದು. ಇದು ಕೂಡ ಒಂದು ಸಮಸ್ಯೆ ಹುಡುಕುವ ಪ್ರಯತ್ನ.
ಮತ್ತು ಸೋಷಿಯಲ್ ಸೈನ್ಸ್ ಸಾಮಾಜಿಕ ನಾವು ಏನಂತೀವಿ ಪಾಪ್ಯುಲೇಷನ್ ಇರ್ಬೋದು ಜನಸಂಖ್ಯೆ ಇರ್ಬೋದು ಇವತ್ತು ನೀವು ನೋಡ್ತಾ ಇರುವ ಹಾಗೆ ಈ ಪಟ್ಟಣ ಹಾಗೂ ಮೆಟ್ರೋ ಸಿಟಿಗಳಲ್ಲಿ ಬಹಳಷ್ಟು ಜನರಿಗೆ ತಮ್ಮ ಆರೋಗ್ಯದ ಮೇಲೆ ಪರಿಣಾಮ ಆಗಬಹುದು ಮತ್ತು ಸಮಾಜದಲ್ಲಿ ಎರಡು ವಿಭಿನ್ನವಾದ ಜನರು ಸೃಷ್ಟಿಯಾಗಬಹುದು ಒಂದು ಬಹಳ ದುಡ್ಡಿದ್ದವರು ಇನ್ನೊಬ್ಬರು ಪಾಪ ಬಡವರು ಇದು ಒಂದು ಸಾಮಾಜಿಕ ಸಮಸ್ಯೆ ಯಾಕೆ ಹೀಗಾಗುತ್ತೆ ದುಡ್ಡಿನ ಹಂಚಿಕೆ ಸರಿಯಾಗಿ ಯಾಕೆ ಆಗುವುದಿಲ್ಲ ಕಷ್ಟಪಡುವುದಂತೂ ಎಲ್ಲರೂ ಸರಿ ಯಾಕೆ ಹೀಗಾಗುತ್ತೆ ದುಡ್ಡು ಹಂಚಿಕೆ ಸಮಾನವಾಗಿ ಯಾಕೆ ಆಗಲ್ಲ ಇದು ಕೂಡ ಒಂದು ರಿಸರ್ಚ್ ಟಾಪಿಕ್ ಆಗ್ಬೋದು ಇದರ ಮೇಲೆ ನೀವು ಬಹಳಷ್ಟು ಅಧ್ಯಯನ ಸಂಶೋಧನೆ ಮಾಡಿದರೆ ಎಷ್ಟೋ ಜನರಿಗೆ ಅನಂತ ಅನಂತ ಜನರಿಗೆ ಒಂದು ಸಹಾಯ ಆಗ್ಬೋದು ಮೆಡಿಕಲ್ ಫೀಲ್ಡ್ ಅಲ್ಲಿ ನಾವು ಹೇಳಬೇಕಂದ್ರೆ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ ನಮ್ಮ ದೇಶದ ಹಾಗೂ ರಾಜ್ಯದ ಪರಿಸ್ಥಿತಿ ತುಂಬಾ ಕೆಟ್ಟೋಗಿದೆ ಈ ಕೊರೋನಾ ಹೇಗ್ ಬಂತು ಯಾಕೆ ಬಂತು ಅದು ಏನ್ ಮಾಡುತ್ತೆ ಎಷ್ಟು ಜನರು ತಮ್ಮ ಜಾಬ್ಗಳನ್ನ ಕಳ್ಕೊಂಡ್ರು ತಮ್ಮ ನೌಕರಿಯನ್ನು ಕಳೆದುಕೊಂಡ್ರು ಎಷ್ಟೋ ಜನರು ಪಾಪ ಪ್ರಾಣವನ್ನೇ ಬಿಟ್ರು ಯಾಕೆ ಹೀಗಾಯಿತು ಬಹಳ ಅಧ್ಯಯನ ಮಾಡಿದ ನಂತರ ನಮ್ಮಿಂದ ಏನಾದರೂ ಒಂದು ಕೊಡುಗೆ ಆಗ್ಬೋದು ಸಮಾಜಕ್ಕೆ ಈ ಜಾಬ್ ಕಳೆದುಕೊಳ್ಳೋದು ಒಂದು ಸೋಷಿಯಲ್ ಪ್ರಾಬ್ಲಮ್ ಕೂಡ ಆಗ್ಬೋದು ಮತ್ತೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂದರೆ ನಮ್ಮ ಸುತ್ತಲೂ ವಾತಾವರಣ ಏನಿದೆ ಪರಿಸರ ಏನಿದೆ ಇದರ ಮೇಲೆ ಅಧ್ಯಯನ ಮಾಡೋದು ಸಂಶೋಧನೆ ಮಾಡಬಹುದು ಪರಿಸರದಲ್ಲಿ ಬಹಳ ವಾತಾವರಣ ಹದಗೆಡ್ತಾ ಇದೆ ಗ್ಲೋಬಲ್ ವಾರ್ಮಿಂಗ್ ಅನ್ನುವ ಪಿಡುಗು ಗ್ಲೋಬಲ್ ವಾರ್ಮಿಂಗ್ ಅನ್ನುವಂತಹ ಸಮಸ್ಯೆ ಎಲ್ಲರನ್ನು ಕಾಡ್ತಾ ಇದೆ ಇವತ್ತು ನಾವು ನೋಡ್ತಾ ಇದ್ದೀವಿ ಸರಿಯಾಗಿ ಮಳೆ ಆಗಲ್ಲ ಆದರೂ ಬಹಳಷ್ಟು ಮಳೆ ಒಂದೇ ಸರಿ ಆಗುತ್ತೆ ಇದರಿಂದ ಪ್ರಭಾವ ಆಗುತ್ತೆ ಮೊದಲೆಲ್ಲ ಹೀಗಾಗ್ತಿರ್ಲಿಲ್ಲ ಈಗ ಕಳೆದು ಎರಡು ಮೂರು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಜಾಸ್ತಿನೇ ಆಗಿದೆ ಬಹಳಷ್ಟು ಜನ ತಮ್ಮ ಗದ್ದೆಗಳನ್ನು ಕಳ್ಕೊಂಡಿದ್ದಾರೆ ಮನೆ ಕಳ್ಕೊಂಡಿದ್ದಾರೆ ತಮ್ಮ ಪ್ರಾಣಿಗಳನ್ನು ಕಳ್ಕೊಂಡಿದ್ದಾರೆ ಇದು ಒಂದು ಬಹಳ ದೊಡ್ಡ ಸಮಸ್ಯೆ ವಾತಾವರಣದಲ್ಲಿದೆ ಸಮಾಜದಲ್ಲಿದೆ ಇದರ ಮೇಲೆ ಕೂಡ ನೀವು ಅಧ್ಯಯನ ಮಾಡಬಹುದು ಯಾಕೆ ಹೀಗಾಯಿತು ಮಳೆ ಜಾಸ್ತಿ ಯಾಕೆ ಆಯಿತು ಏನು ಬಹಳ ಗಿಡಮರಗಳನ್ನು ಕಟ್ ಮಾಡಿದ್ದಕ್ಕೆ ಆಯ್ತಾ ಅಥವಾ ಇನ್ನೇನಾದರೂ ಬೇರೆ ಕಾರಣದಿಂದ ಆಯ್ತಾ ಯಾಕೆ ಹೀಗಾಯಿತು ಇದು ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಸಮಸ್ಯೆ ಇದೆ ಮಳೆ ಆದರೆ ಜಾಸ್ತಿ ಆಗುತ್ತೆ ಇಲ್ದಿದ್ರೆ ಆಗೋದಿಲ್ಲ ಯಾಕೆ ಸಮಾನವಾಗಿ ಮಳೆ ಆಗ್ತಾ ಇಲ್ಲ ಮೊದಲಿನ ಹಾಗೆ ಏನು ಕಾರಣ ಈ ಕಾರಣಗಳನ್ನು ಹುಡುಕುವುದೇ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಯಾಕೆ ಹಿಂಗಾಯ್ತು ನೀವೆಲ್ಲ ಈಗ ಒಪ್ಕೋತೀರಿ ಸಮಾಜದಲ್ಲಿ ಒಂದು ತೊಂದರೆ ಇದೆ ಯಾಕೆ ಹಿಂಗಾಯ್ತು ಆ ಕಾರಣಗಳನ್ನು ಹುಡುಕುವುದಕ್ಕೆ ಸಂಶೋಧನೆ ಮಾಡಬೇಕು
ಆ ಸಂಶೋಧನೆ ಮಾಡಲಿಕ್ಕೆ ಒಂದೇನಾದರೂ ಪ್ರೇರಿತ ಸಮಸ್ಯೆ ಇರಬೇಕು ಆ ಸಮಸ್ಯೆ ಪ್ರೇರಣೆ ಮಾಡಬೇಕು ಸಂಶೋಧನೆ ಮಾಡಬೇಕಂತ ಜನರ ಬದುಕು ಉಳಿಸುವ ನಿಟ್ಟಿನಲ್ಲಿ ರೈತರ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸಂಶೋಧನೆ ಮಾಡಬಹುದು ಆದರೆ ಮೊದಲು ಏನು ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಾಗಬೇಕು ಆ ಸಮಸ್ಯೆ ಹುಡುಕುವುದೇ ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಬ್ಯಾಂಕ್ಗಳಲ್ಲಿ ಬಹಳ ತೊಂದರೆ ಇದೆ ಆಗಲೇ ಹೇಳಿದಂತೆ ಬಹಳಷ್ಟು ಜನ ಯಾರೋ ಫೋನ್ ಮಾಡಿದ್ರಂತ ದುಡ್ಡು ಕಳ್ಕೊತಾ ಇದ್ದಾರೆ ಯಾಕೆ ಹಿಂಗೆ ಆಗ್ತಾ ಇದೆ ಜನರು ದುಡ್ಡು ಕಳ್ಕೊಳ್ಳೋದು ಒಂದು ಸಮಸ್ಯೆ ಇವತ್ತು ಬೇರೆಯವ್ರಿಗಾಗಿದೆ ನಾಳೆ ನಮಗಾಗ್ಬೋದು ನಮ್ಮ ಹತ್ತಿರದವ್ರಿಗಾಗ್ಬೋದು ನಮ್ಮ ಸ್ನೇಹಿತರಿಗಾಗ್ಬೋದು ಹಾಗಾಗಬಾರ್ದು ಈ ಸಮಸ್ಯೆ ಹಿಂದಿರುವ ಕಾರಣಗಳನ್ನು ಹುಡುಕಬೇಕು ಅದು ಸಂಶೋಧನೆ ಆ ಹುಡುಕಲಿಕ್ಕೆ ಒಂದು ಪ್ರೇರಣೆ ಈ ಸಮಸ್ಯೆ ಅದು ನಮ್ಮ ಕೊಡುಗೆ ಸಮಾಜಕ್ಕೆ ಇದು ಕಾಮರ್ಸ್ ಅಥವಾ ಮ್ಯಾನೇಜ್ಮೆಂಟ್ ಸ್ಪೆಷಲೈಸೇಷನ್ ಸಂಬಂಧಪಟ್ಟಂತಹ ಒಂದು ಸಮಸ್ಯೆ ಈ ಸಮಸ್ಯೆ ಕಾಣಲಿಕ್ಕೆ ಬೇರೆ ಇರುತ್ತೆ ಹುಡುಕ್ತಾ ಹೋದಂಗೆ ಬೇರೆ ಕಾರಣಗಳು ಬರ್ತವೆ ಬಹಳಷ್ಟು ಸಮಸ್ಯೆಗಳಿವೆ ನಾನು ಆಗಲೇ ಹೇಳಿದಂತೆ ಪಾಪ ಈ ಹಣ್ಣು ತರಕಾರಿ ಮಾಡುವಂತಹ ಜನರು ಪಾಪ ಅವರು ಬಹಳ ಕಷ್ಟಪಟ್ಟು ದುಡಿತಾರೆ ನಾಲ್ಕು ದುಡ್ಡು ಉಳಿಸೋಕ್ಕಾಗೋದಿಲ್ಲ ಸೇವಿಂಗ್ಸ್ ಇರೋದಿಲ್ಲ ಸೆಕ್ಯೂರಿಟಿ ಬೆನಿಫಿಟ್ಸ್ ಇರೋದಿಲ್ಲ ಅಂದರೆ ಅವರನ್ನು ಕಾಪಾಡುವಂತಹ ಯೋಜನೆಗಳು ಇರಲ್ಲ ಏನು ಯೋಜನೆ ಮಾಡಬಹುದು ಈಗ ಉದಾಹರಣೆಗೆ ಅವರು ಸೇವಿಂಗ್ಸ್ ಯಾಕೆ ಮಾಡಲ್ಲ ಅವರಿಗೆ ಯೋಜನೆಗಳ ಬಗ್ಗೆ ಮಾಹಿತಿ ಇಲ್ವಾ ಅವರು ಉಳಿತಾಯ ಮಾಡಿದರೆ ಹೇಗೆ ಮಾಡ್ತಾರೆ ಅವರು ತಮ್ಮ ಮಕ್ಕಳನ್ನು ಹೇಗೆ ಓದಿಸ್ತಾರೆ ಯೋಜನೆಗಳ ಉಪಯೋಗ ಪಡೆಯುತ್ತಾರಾ ಹೇಗೆ ಇಂತಹ ಸಾಮಾಜಿಕ ಸಮಸ್ಯೆಗಳನ್ನು ನಾವು ಇವತ್ತು ಗುರುತಿಡಿಬೇಕಾಗಿದೆ ಇವೆಲ್ಲ ರಿಸರ್ಚ್ ಟಾಪಿಕ್ಸ್ ಆಗ್ಬೋದು ಇದರ ಮೇಲೆ ಅಧ್ಯಯನ ಆಗಬಹುದು ಸಂಶೋಧನೆ ಆಗ್ಬೋದು ಅದೇ ಥರ ಸಮಾಜದಲ್ಲಿ ಇನ್ನೂ ಬೇರೆ ಬೇರೆ ಸಮಸ್ಯೆಗಳಿವೆ ಎಷ್ಟೋ ಜನರಿಗೆ ಓಡಾಡಲಿಕ್ಕೆ ಆ ಕಡೆಯಿಂದ ಈ ಕಡೆ ಹೋಗಲಿಕ್ಕೆ ವಾಹನಗಳಿರಲ್ಲ ಅವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತಗೋತಾರ ಅವರಿಗೆ ತೊಂದರೆ ಏನು ಅವರು ತಮ್ಮ ಟೈಮನ್ನು ಹೇಗೆ ಉಪಯೋಗಿಸ್ತಾರೆ ಇದು ಕೂಡ ಒಂದು ಸಾಮಾಜಿಕ ಸಮಸ್ಯೆ ಈ ಥರ ತಾವು ಕಷ್ಟಪಟ್ಟರೆ ಸ್ವಲ್ಪ ಯೋಚನೆ ಮಾಡಿದರೆ ಬಹಳಷ್ಟು ಸಮಸ್ಯೆಗಳನ್ನು ಬಹಳಷ್ಟು ತೊಂದರೆಗಳನ್ನು ಬಗೆಹರಿಸಬಹುದು ಬಹಳಷ್ಟು ಜನರಿಗೆ ಸಹಾಯ ಮಾಡಬಹುದು ನಾನು ಅನ್ಕೋತೀನಿ ಸ್ನೇಹಿತರೆ ಈಗಾಗಲೇ ನಿಮ್ಗೆ ತಿಳಿದಿರ್ಬೋದು ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಅಂದರೆ ಏನು ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಅಂದರೆ ಸಮಾಜದಲ್ಲಿ ಇರುವಂತಹ ಸಮಸ್ಯೆಗಳನ್ನು ಗುರುತಿಡಿಯುವುದು ಇದರೊಂದಿಗೆ ಈ ಎರಡನೇ ಭಾಗವನ್ನು ಇಲ್ಲಿ ಮುಗಿಸ್ತೇನೆ ಬರುವ ಭಾಗಗಳಲ್ಲಿ ರಿವ್ಯೂ ಆಫ್ ಲಿಟ್ರೇಚರ್ ಅಂದ್ರೇನು ಅದರ ಉಪಯೋಗಗಳೇನು ಅನ್ನುವಂತಹ ವಿಷಯವನ್ನು ಮಾತಾಡ್ತೇನೆ ಧನ್ಯವಾದಗಳು